ಫ್ರಾಕ್ಚರ್ ಆಗಿರಲಿ, ಜಾಯಿಂಟ್ಸ್ ಪೇನ್ ಇರಲಿ, ಸರ್ವೈಕಲ್ ಸ್ಪಾಂಡಿಲಿಟಿಸ್ ಸಮಸ್ಯೆ ಇರಲಿ, ನಂಬರ್ 4-5-S1 ಸಮಸ್ಯೆಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ, ಯಾವುದೇ ದುಬಾರಿ ವೆಚ್ಚವಿಲ್ಲದೆ ನಿಮ್ಮ ಸಮಸ್ಯೆಗಳಿಗೆ 5 ನಿಮಿಷದಲ್ಲಿ ಪರಿಹಾರ ಕೊಡ್ತಾರೆ ಡಾಕ್ಟರ್ ಮೆಹಬೂಬ್ ಖಾನ್. ಭೇಟಿ ಕೊಡಿ ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದ ವಾಣಿ ವಿಲಾಸ ರಸ್ತೆಯ ರೆಹಮಾನ್ ಬೋನ್ ಸೆಟ್ಟರ್ ಕ್ಲಿನಿಕ್, ಶಿಕ್ಷಕರ ಭವನದ ಎದುರಿಗೆ. ಬೆಳಗ್ಗೆ 7 ರಿಂದ ಸಂಜೆ 4:30 ಕ್ಲಿನಿಕ್ ತೆರೆದಿರುತ್ತೆ, ಶನಿವಾರ ರಜೆ. ಐ ಪರ್ಸನಲಿ ಹ್ಯಾಡ್ ಎ ಹಿಪ್ ಪ್ರಾಬ್ಲಮ್, ಸುಮಾರು 15 ವರ್ಷದಿಂದ ಪ್ರಾಬ್ಲಮ್ ಇತ್ತು. ನಾನೊಂದು 20-25 ಆರ್ಥೋಪೆಡಿಕ್ ಡಾಕ್ಟರ್ಸ್ಗೆ ತೋರಿಸಿದ್ದೆ, ಯಾರೂ ಏನೂ ಆಗಿಲ್ಲ. ಒಂದು 2-3 MRI ಸ್ಕ್ಯಾನ್ಸು ಮತ್ತು ಎಕ್ಸ್ರೇಸು. ಸೊ ಲಾಸ್ಟ್ ವೀಕ್ ಇಲ್ಲಿ ಬಂದು ಡಾಕ್ಟರ್ ಟ್ರೀಟ್ ಮಾಡಿದ್ರು. ಐ ಆಮ್ ಫೈಂಡಿಂಗ್ ಲಾಟ್ ಆಫ್ ರಿಲೀಫ್. ಹಲೋ ಸರ್, ನಮಸ್ತೆ ಸರ್. ಕನ್ನಡ ವೀಕ್ಷಕರೇ, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವ್ರದ್ದು ಸಮಸ್ಯೆಗಳನ್ನ ಬಹಳ ದಿವಸದಿಂದ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದಾರೆ, ಆದ್ರೂ ಅವ್ರು ಯಾವುದೇ ಸಮಸ್ಯೆಗಳು ಬಗೆಹರಿದಿನ ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತ್ತೆ ಅವ್ರು ಮಾತನಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಅಸೋಸಿಯೇಷನ್ ಅವ್ರ ಕಾರ್ಯದರ್ಶಿ ರವೀಂದ್ರ ಅವ್ರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಇವಾಗ ನೀವು ಮೊದಲಿಂದ ಒಂದು ಏನೇನ್ ಪ್ರಾಬ್ಲಮ್ ಇದೆ, ಭ್ರಷ್ಟಾಚಾರ ಎಲ್ಲಾ ವಿಷಯ ಗಮನಕ್ಕೆ ತಂದಿದ್ದೀರಾ, ಮೋದಿಯವರಿಗೂ ಹೇಳಿದ್ದೀರಾ, ಈಗ ಸದ್ಯಕ್ಕೆ ಯಾವ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಮತ್ತೊಮ್ಮೆ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀರಾ? ನಮ್ಗೀಗ ಇಂಪಾರ್ಟೆಂಟ್ ಪೇಮೆಂಟ್ ಇದೆ ಮೇಡಮ್. ಥ್ರೋಔಟ್ ಕರ್ನಾಟಕದಲ್ಲಿ ಅರೌಂಡ್ 20,000 crore ಪೆಂಡಿಂಗ್ ಇದೆ. ಈಗ ಮಾರ್ಚ್ ಮಂತ್, ಈಗ ನಮಗ್ ತುಂಬಾ ಕ್ರಿಟಿಕಲ್ ಟೈಮ್ ಇದು. ಎಲ್ಲ ಕೆಲಸ ಮಳೆ ಇಲ್ಲ, ಏನಿಲ್ಲ, ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಸುಮಾರು ವರ್ಷಗಳು, 1 ವರ್ಷ 2 ವರ್ಷದೆಲ್ಲ ಇದೆ, ಅದನ್ನೆಲ್ಲ ಇಮಿಡಿಯೇಟ್ ರಿಲೀಸ್ ಮಾಡ್ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ವಿ ಮೇಡಮ್. 20,000 crore, ಸುಮಾರು 20,000 crore ಇದೆ. ಈಗ ನಾನು ಓದ್ತಾ ಇದ್ದೆ, ಯಾರು ಕೆಲವ್ರಿಗೆ ಮಾತ್ರ ಏನೋ ಪ್ರಭಾವಿಗಳಿರ್ತಾರಲ್ಲ, ಅವ್ರು ಮಾತ್ರ ಹಣ ಬಿಡುಗಡೆ ಮಾಡಿಸ್ಕೊಳಕ್ ಸಾಧ್ಯ ಆಗ್ತಾ ಇದೆ. ಅಂದ್ರೆ ಎಲ್ಲರಿಗೂ ಬಿಡುಗಡೆ ಆಗ್ತಾ ಇಲ್ಲ, ಪ್ರಯಾರಿಟಿ ಮೇಲೆ ಯಾರ್ಯಾರು ಸೀನಿಯಾರಿಟಿ ಮೇಲೆ ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದು. ಅದೇ ನಮ್ ಡಿಮ್ಯಾಂಡ್ ಇರೋ ಸೀನಿಯಾರಿಟಿ ಮೇಲೆ ಡಿಮ್ಯಾಂಡ್ ರಿಲೀಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈಗ ಈಗ ಫೈನಾನ್ಸಿಯಲ್ ಇಯರ್ ಕ್ಲೋಸ್ ಆಗ್ಬಿಡುತ್ತಲ್ಲ. ಹೌದು ಮೇಡಮ್. ಈಗ ನಿಮ್ಗೆ ಮುಖ್ಯಮಂತ್ರಿಗಳು ಸುಮಾರು ಸರಿ ಮೀಟಿಂಗ್ ಮಾಡಿದ್ರು, ನಿಮ್ ಕೊಟ್ಟ ಮುಖ್ಯ ಭರವಸೆ ಏನಾದ್ರು ಕೆಲವು ಆದ್ರೂ ಈಡೇರಿಸಿದ್ರ? ಕೆಲವು ಮಾಡಿದ್ದಾರೆ, ಸಣ್ಣ ಪುಟ್ಟದ್ದು, ಅಂತದೇನ್ ಮೇಜರ್ ಡಿಮ್ಯಾಂಡ್ಸ್ ಏನು ಈಡೇರಿಸಿಲ್ಲ. ಲಾಸ್ಟ್ ಟೈಮ್ ಸೆಕ್ರೆಟರಿ ಸರ್ ಪಿಡಬ್ಲ್ಯೂ ಸೆಕ್ರೆಟರಿ ಸರ್ ರಿಲೀಸ್ ಮಾಡ್ತೀನಿ, ಬರೀ 20% ಮಾತ್ರ ರಿಲೀಸ್ ಮಾಡಿದ್ದಾರೆ. ಈಗ ಗೊತ್ತಿರೋ ಮಟ್ಟಿಗೆ ಈಗೇನೋ ಒಂದು 60-70% ರಿಲೀಸ್ ಮಾಡ್ತೀನಿ ಅಂತ ಈಗ ಹೇಳಿದಾರಂತೆ. ಸಾಯಂಕಾಲ ನಮ್ ಪ್ರೆಸಿಡೆಂಟ್ ಅವ್ರಿಗೇನು ಫೋನ್ ಮಾಡಿ ಹೇಳಿದ್ರಂತೆ, ರಿಲೀಸ್ ಮಾಡ್ಬಿಡ್ತೀನಿ ಅಂತ, ಸೀನಿಯರಿಟಿನೂ ಕೊಡ್ತೀನಿ ಅಂತ ಹೇಳಿದಾರಂತೆ. ಈಗ ನೀವು ಬಾಯಲ್ಲಿ ತರ ತುಂಬಾ ಸರಿ ಹೇಳಿದ್ದಾರೆ, ಅಂದ್ರೆ ಅದು ಈಗಾಗ್ಲೇ ಏನ್ ಒಂದು 10 ದಿವಸದಲ್ಲಿ ಚುನಾವಣೆನ ಘೋಷಣೆ ಮಾಡ್ಬಿಡ್ತಾರೆ. ಈಗ ಮುಂದೆ ಈಗ ಕಾಂಗ್ರೆಸ್ಸೇ ಬರ್ತೀವಿ ಅಂತ ಅವ್ರು ಹೇಳ್ತಾ ಇದಾರೆ. ಯಾರಾದ್ರೂ ಮುಂದೆ ತರಾತುರಿಯಲ್ಲಿ ಮಾಡ್ಕೊಂಡಿದ್ರೆ, ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ನಾವು ತುಂಬಾ ತನಿಖೆಗೆ ಒಳಪಡಿಸ್ತೀವಿ, ಆತರ ಎಲ್ಲ ಒಂದ್ ರೀತಿ ಟೆಕ್ನಿಕಲಿ ಪ್ರಾಬ್ಲಮ್ ಸಹ ಇದೆ ನಿಮ್ಗೆ. ಈಗ ಈಗ ಏನ್ ಇವ್ರತ್ರ ಕೆಲಸ ಮಾಡಿದಿರ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ನೀವು ಈಗಾಗಲೇ ಸರ್ಕಾರನ ರೀಚ್ ಆಗಿದ್ದೀರಾ, ಇನ್ನೊಂದ್ಸರಿ ಏನಾದ್ರು ಮುಖ್ಯಮಂತ್ರಿಗಳನ್ನ ರೀಚ್ ಆಗ್ತೀರಾ ಈ ತರ ಟೆಕ್ನಿಕಲ್ ಪ್ರಾಬ್ಲಮ್ಸ್ ನೀವು ಈಗ? ಈಗ ಏನಾಗಿದೆ ಅಂತಂದ್ರೆ, ನಮ್ಮ ಡಿಮ್ಯಾಂಡ್ ಎಲ್ಲಾ ಕ್ಲಿಯರ್ ಮಾಡ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದೀವಿ. ಇವತ್ತು ಪ್ರೆಸ್ ಮೀಟ್ ಅದೇ ಒಂದೇ ಅಜೆಂಡಾ ಇಟ್ಕೊಂಡು ಹೋಗಿರೋದು ಪ್ರೆಸ್ ಮೀಟ್ ಅಲ್ಲಿ, ಏನಂದ್ರೆ ಪೇಮೆಂಟ್ ಅರ್ಜೆಂಟ್ ರಿಲೀಸ್ ಮಾಡ್ಬೇಕು, ರಿಲೀಸ್ ಮಾಡಿದ್ನ ಸೀನಿಯರಿಟಿ ಮೇಂಟೈನ್ ಮಾಡ್ಬೇಕು ಅಂತ. ಅವರು ಏನೋ ತಾಸು ವರ್ಷ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ, ಶಾರ್ಟ್ಲಿ ಬೇಗನೆ ಮಾಡ್ತೀವಿ ಈಗ ಅಂತ. ಬೇಗನೆ ಅಂದ್ರೆ ಎಷ್ಟು ಸರ್? ಅದು ಮೋಸ್ಟ್ಲಿ ವಿತ್ ಇನ್ ವೀಕ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದಾರೆ ಮೇಡಮ್. ವಿತ್ ಇನ್ ವೀಕ್, ಯಾಕಂದ್ರೆ ನಿಮ್ಗೆ ಟೈಮ್ ಇರೋದಷ್ಟೇ. ಆಮೇಲೆ ಇವರು ಟ್ರೆಜರಿನ ಇನ್ನೊಂದು ಸರ್ಕಾರ ಬರೋ ತನಕ ಇದ್ ಮಾಡ್ತಾರೆ, ಆಮೇಲೆ ಹೆಚ್ಚುವರಿ ಅಮೌಂಟ್ ಬಿಡುಗಡೆ ಮಾಡಲ್ಲ. ಹೌದು ಮೇಡಮ್. ಈಗ 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 ನಿಮ್ಗೆ ಇವ್ರು ಸೆಕ್ರೆಟರಿ ಅವರು ಹೇಳಿದ್ದಾರೆ ಸರ್ಕಾರದಿಂದ ಸಚಿವರುಗಳು ಸರ್ಕಾರದಿಂದ ಅವರೇ ಇಂಪಾರ್ಟೆಂಟ್ ಮೇಡಮ್. ಅವ್ರ ಇಂಪಾರ್ಟೆಂಟ್ ಆದ್ರೂ ಸರ್ಕಾರ ಈಗ ನೀವು ಡಿಮ್ಯಾಂಡ್ ಮಾಡಿದ ಇಷ್ಟು ದಿವಸ ಮುಖ್ಯಮಂತ್ರಿಗಳಿಗೆ ಕನ್ಸರ್ನ್ ಸಚಿವರುಗಳಿಗೆ ಅವ್ರು ಸಿಕ್ಕಿದಾರ ನಿಮ್ಗೆ ಮಾತುಕತೆಗೆ ಏನಾದ್ರು ಹೇಳಿದಾರ? ಇಲ್ಲ, ಭರವಸೆ ಕೊಟ್ಟಿದ್ರು, ಅದು ಭರವಸೆ ಪ್ರಕಾರ ಏನ್ ಪೂರಾ ಈಡೇರಿಸಿಲ್ಲ. 1-2 problems ಮಾತ್ರ ಈಡೇರಿಸಿದ್ದಾರೆ ಅಷ್ಟೇ. ಅದು ಬಿಟ್ಟು ಈಗ ನಮ್ದು ಮುಖ್ಯವಾಗಿ ನಮ್ಗೆ ಪೇಮೆಂಟ್ ಅರ್ಜೆಂಟ್ ಇದೆ. ಕಾಂಟ್ರಾಕ್ಟ್ ಎಲ್ಲ 1-2 ವರ್ಷದಿಂದ ಕಾಯ್ತಾ ಇದಾರೆ. ಹಾಗಾಗಿ ತುಂಬಾ ಕ್ರಿಟಿಕಲ್ ಅಲ್ಲಿ ಇದೆ. ಕೆಲವರೆಲ್ಲ ಸುಯಿಸೈಡ್ ಮಾಡ್ಕೊಳ್ಳೋ ಸ್ಟೇಜ್ ಅಲ್ಲೂ ಇದಾರೆ ಪಾಪ. ಹಾಗಾಗಿ ನಮ್ಮ ಈಗ ನಾವು ಪ್ರೆಸ್ ಮೀಟ್ ಕರೆದಿದ್ದೆ ಅದಕ್ಕೋಸ್ಕರ ನೋಡಿ, ಈ ಗವರ್ಮೆಂಟ್ ಗೆ ನಾವು ಹೇಳಿದೀವಿ ಈಗ ಅರ್ಜೆಂಟ್ ನಮ್ಗೆ ಬಿಡುಗಡೆ ಮಾಡಿ ಅಂತ. ಮಾಡಿಲ್ಲ ಅಂದ್ರೆ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಆ ಸೂಚನೆ ಡಿಸಿಷನ್ ತಗೋತೀವಿ. ಈಗಾಗ್ಲೇ ನೀವು ಪ್ರತಿಭಟನೆ ಮಾಡಿದೀರಾ, ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾ ತಾಲೂಕು ಎಲ್ಲಾ ವಾರದಲ್ಲೂ
ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರ, ಸ್ವರೂಪ ಹೇಗಿರುತ್ತೆ ಸರ್ ಮುಂದೆ? ಮುಂದೆ ನೋಡೋಣ ಮೇಡಮ್ ಏನ್ ಮಾಡಬಹುದು ಅಂತ. ಅಂದ್ರೆ ನೀವು ಅವ್ರು ಭರವಸೆ ಇಟ್ಕೊಂಡಿದ್ರ ಅವ್ರು ಕ್ಲಿಯರ್ ಮಾಡ್ಬಿಡ್ತಾರೆ? ಸಣ್ಣ ಅಮೌಂಟ್ ಅಲ್ಲ, 21,000 crore ಅಷ್ಟು ದುಡ್ಡು. ಹೌದು ಮೇಡಮ್. ಈ ಅಮೌಂಟ್ ಅಲ್ಲಿ 70% ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರೆ ಇದೊಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾದ ವಿಷಯ. ನಿಜವಾಗ್ಲೂ ಸರ್ಕಾರ ಫಾಸ್ಟ್ ಮಾಡುತ್ತಾ ಅಂತ ಅಷ್ಟಾದ್ರೂ ಮಾಡಿ ಸೀನಿಯರಿಟಿ ಮೇಂಟೈನ್ ಮಾಡಿದ್ರೆ ನಮ್ದೇನ್ ತೊಂದ್ರೆ ಇಲ್ಲ ಮೇಡಮ್ ಅವ್ರೆ. ಯಾವತ್ತು ಈ ಹಿಂದೆ ಈ ತರ ಪ್ರಾಬ್ಲಮ್ಸ್ ಆಗಿತ್ತ? ಇದೇ ಫಸ್ಟ್ ಟೈಮ್ ಇದೆ ಮೇಡಮ್ ಪ್ರಾಬ್ಲಮ್ಸ್ ಅಂತ ಆಗಿದೆ. ಈಗ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ, ಮೊದಲು ಸ್ವಲ್ಪ ಕಡಿಮೆ ಇತ್ತು ಅಮೌಂಟ್, ಈಗ ಸ್ವಲ್ಪ ಜಾಸ್ತಿ ಆಗಿದೆ, ಹೆಚ್ಚಾಗಿ ರಿಲೀಸ್. ಈಗ ಸರ್ಕಾರ ನಿಮ್ಮ ಅಮೌಂಟ್ ಕ್ಲಿಯರ್ ಮಾಡೋದ್ ಕಡೆ ಗಮನ ಕೊಡ್ಸಕ್ಕಿಂತ ನೆಕ್ಸ್ಟ್ ಚುನಾವಣೆಗೆ ಹೋಗೋದ್ರಲ್ಲಿ ಅವ್ರ ಪ್ರಯಾರಿಟಿ ಆಗಿರುತ್ತೆ. ಅದ್ ನೋಡೋಣ ಮೇಡಮ್, ಈಗ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ವಿತ್ ಇನ್ ವೀಕ್ ಅಲ್ಲಿ ನಾವು ಸೆಟ್ ವಿತ್ ಇನ್ ವೀಕ್ ಅಂದ್ರೆ ನಿಮ್ಮ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದಿರ ಯಾವಾಗ? ಹೌದು ಮೇಡಮ್, ನಾವು ಮುತ್ತಿಗೆ ಹಾಕ್ತೀವಿ ಅಂತ ಸಿಎಂ ಮನೆ ಮುತ್ತಿಗೆ ಹಾಕ್ತೀವಿ. ಯಾವತ್ತು ಸರ್? ಯಾವತ್ತು ಅವ್ರದ್ದು ನೋಡೋಣ ಮೇಡಮ್, ಟೈಮಿಂಗ್ಸ್ ಮುಗಿದ ಮೇಲೆ ಡಿಪೆಂಡ್ಸ್ ಅಂತ ರಿಲೀಸಿಂಗ್ ಮತ್ತೆ ಸೀನಿಯರಿಟಿ ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್, ಇನ್ನೇನು ಇದೊಂದು ಸದ್ಯಕ್ಕೆ ಫಸ್ಟ್ ಅಜೆಂಡಾ, ಇದೊಂದೇ ಸದ್ಯಕ್ಕೆ ಇದೊಂದೇ ಮಾತಾಡೋದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.